ಅವರ ಆಫೀಸಲ್ಲೇ ಹೋಗೋರಲ್ಲ ಅಂದರೆ ದೇವೇಗೌಡರ ಮಾತಿಗೆ ಕಿಮ್ಮತ್ತಿಲ್ಲ ಅಲ್ವಾ. ಸೊ ಅವ್ರ ಪಕ್ಷದಲ್ಲಿ ದೇವೇಗೌಡರು ಈ ದೇವೇಗೌಡರ ಮಾತಿಗೆ ಅವ್ರ ಪಕ್ಷದಲ್ಲೇ ಕಿಮ್ಮತ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಇರ್ಬೋದೇನು. ಯಾಕೆಂದರೆ ದೇವೇಗೌಡರು ಯಾವತ್ತೂ ಪಕ್ಷನ ಇನ್ನೊಂದು ಪಕ್ಷದ ಜೊತೆ ಮರ್ಜ್ ಮಾಡೋದು, ಅಲೈನ್ಸ್ ಮಾಡ್ತಕ್ಕಂಥ ತೀರ್ಮಾನ ಇಲ್ಲಿವರೆಗೆ ತಗೊಂಡಿಲ್ಲ. ಅವರು 10 ಗೆಲ್ಲಿ, 5 ಗೆಲ್ಲಿ, 3 ಗೆಲ್ಲಿ, 20 ಗೆಲ್ಲಿ, 50 ಗೆಲ್ಲಿ ಅವರು ಹೋರಾಟ ಮಾಡ್ಕೊಂಬಂದಿದ್ದಾರೆ. ಇವತ್ತು ಅವ ಯಾರು ಕಟ್ಟಿ ಬೆಳೆಸಿದ್ರು ದೇವೇಗೌಡರು, ಅವರಿಂದನೇ ಆ ಪಕ್ಷನ ಇನ್ನೊಂದು ಪಕ್ಷದ ಕೈ ಕೆಳಗಡೆ ಕೊಡ್ತಾ ಇದ್ರೆ ಅಂದರೆ ಅವ್ರಿಗೆ ಅವ್ರ ಪಕ್ಷದ ತೀರ್ಮಾನ, ನಾವು ಅದನ್ನು ಬೇಡ ಅಂತ ನಾವ್ಯಾಕೆ ಕೇಳೋಕೋಗ. ಅವರೀಗ ಒಬ್ಬರಿಗೆ ಒಬ್ಬರು ಪೈಪೋಟಿ ಮಾಡೋಕ್ಕಾಗಲ್ಲ ಅಂದರೆ ಇಬ್ಬರು ಸೇರಿ ಪೈಪೋಟಿ ಮಾಡಲಿಕ್ಕೆ ಬಂದಿದ್ದಾರೆ. ನೋಡೋಣ, ಜನ ತೀರ್ಮಾನ ಮಾಡ್ತಾರೆ. ನಮ್ಮ ಕಾರ್ಯಕ್ರಮ, ನಮ್ಮ ಕೆಲಸ, ನಮ್ಮ ಇದನ್ನು ನೋಡಿ ಜನ ತೀರ್ಮಾನ ಮಾಡ್ತಾರೆ. ನಮಗೆ ನಂಬಿಕೆ ಇದೆ ಕಾಂಗ್ರೆಸ್ ಈ ಸಲ ಪಾರ್ಲಿಮೆಂಟಲ್ಲಿ, ಲೋಕಲ್ ಬಾಡಿನಲ್ಲಿ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನಲ್ಲಿ ನಾವು ಒಳ್ಳೆ ಸ್ಥಾನವನ್ನು ಗಳಿಸ್ತೀವಿ. ಹಾಂ ನೋಡ್ರಿ, ಅವರು ನಮ್ಮ ಪಕ್ಷದಲ್ಲಿ ರಾಜ್ಯಸಭಾ ಮೆಂಬರಾಗಿ ಅನೇಕ ರಾಜ್ಯಗಳಲ್ಲಿ ಉಸ್ತುವಾರಿಗಾಗಿ ನಮ್ಮ ಪಕ್ಷ ತುಂಬ ಅವರನ್ನು ಗೌರವವಾಗಿ ನಡೆಸ್ಕೊಂಡಿದೆ. ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಆಗಿ, ವಿರೋಧ ಪಕ್ಷ ನಾಯಕರಾಗಿ ಅವಕಾಶವನ್ನು ಕೊಟ್ಟಿದೆ. ಸೊ ಅವರನ್ನು ಯಾವತ್ತೂ ಕಡೆಗಣಿಸೋ ಪ್ರಶ್ನೆ ಇಲ್ಲ. ಪಕ್ಷ ಅವರನ್ನು ಗೌರವವಾಗಿ ನಡೆಸ್ಕೊಂಡಿದೆ, ಮುಂದೆನೂ ಗೌರವವಾಗಿ ನಡೆಸ್ಕೊಳ್ಳುತ್ತೆ. ಅವರು ಹೇಳಿರ್ತಕ್ಕಂಥ ವಿಚಾರ ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಮನ್ಮೂಲ್ನಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಇದೆಯಲ್ಲ ಗುರು, ಅದರಿಂದ ಮನ್ಮೂಲ್ ಚುನಾವಣೆ ನಡೀಬೇಕು, ನಡೆಯುತ್ತೆ. ನಮ್ಮಲ್ಲಿ ನಂಬರ್ ಕಡಿಮೆ ಇರೋದ್ರಿಂದ ನಾವು ಅದನ್ನ ಗಂಭೀರವಾಗಿ ತಗೊಂಡಿಲ್ಲ. ಈಗ ಪಾಪ ಅವರು ನಾವು ನಮಗೆ ದಾರಿ ತೋರಿಸ್ಕೊಟ್ರೆ ಯಾರು ಡಿ ಸಿ ಬ್ಯಾಂಕಲ್ಲಿ ನಿಮಗೆಲ್ಲ ಗೊತ್ತಿದೆ, ನಾವು 9 ಗೆದ್ದಿದ್ದೋ 4 ಗೆದ್ದಿದ್ದೋ ಜೆ ಡಿ ಎಸ್ ಅವರು ನಮ್ಮನ್ನ ಇಬ್ಬರನ್ನ ಅಮಾನತ್ ಗಳಿಸಿ ಡಿ ಸಿ ಬ್ಯಾಂಕಲ್ಲಿ ಬಿ ಜೆ ಪಿ ಉಮೇಶನ್ ಕರ್ಕೊಂಬಂದು ಅಧ್ಯಕ್ಷರು ಮಾಡಿದಾರೆ. ಯಾರು ಜನತಾದಳ ನಾಯಕರೇ ಅಲ್ವಾ? ಹಾಂ, ನಾವಿಲ್ಲ, ನಾವು ಬಳಸೋಕ್ಕೆ ಹೋಗಿಲ್ಲ. ನಾವು ಆ ಥರದಲ್ಲ, ನಾವು ಸಂಖ್ಯೆ ಕಡಿಮೆ ಇರೋದ್ರಿಂದ ಸುಮ್ಮನಿದ್ದೀವಿ. ತನಿಖೆ ಆಗುತ್ತೆ, ಯಾವ ಕಾರಣಕ್ಕೂ ಆ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ.